ಪ್ರಿಯ ವೀಕ್ಷಕರೇ ನಮಸ್ಕಾರ. ಗಡಿನಾಡ ಕ್ರಾಂತಿಗೆ ಸ್ವಾಗತ. ನಾನು ರಂಗನಾಥ್. ಇವತ್ತಿನ ವಿಷಯ ಒಂದಿಷ್ಟು ವಿಶೇಷ, ಒಂದಿಷ್ಟು ವಿಷಾದ. ಯಾಕಂದರೆ ಬಹುಶಃ ಜಗತ್ತಿನಲ್ಲಿ ಇಂಥದ್ದೊಂದು ಸಂಗತಿ ಅಪರೂಪ ಅಂತ ಅಂದ್ಕೋತೀನಿ. ಏನು ಅಂದರೆ, ದೇವರನ್ನು ಕುರಿತು ದೇವರನ್ನು ಪ್ರಾರ್ಥಿಸಿದ ದಿನ. ಹೌದು, ನಾವು ಯಾರನ್ನು ನಡೆದಾಡುವ ದೇವರು ಅಂತ ಕರಿತಾ ಇದ್ದೀವೋ ಅಂಥವರ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು, ಅದು ವಯೋಸಹಜವಾಗಿರುವಂಥದ್ದು. ಹೀಗಾದಾಗ ಅವರನ್ನು ತುಂಬ ಗೌರವವನ್ನು ಇಟ್ಕೊಂಡು ತುಂಬ ಪ್ರೀತಿಸ್ತಕ್ಕಂಥ ಭಕ್ತ ಸಮೂಹ ಆತಂಕಕ್ಕೊಳಗಾಗಿದ್ದು ನಿಜ. ಹೀಗಾಗಿ ನನ್ನ ದೇವರನ್ನು ಏನೂ ಆಗದೇ ಇರುವ ಹಾಗೆ ಮತ್ತೆ ನನ್ನ ದೇವರು ನನಗೆ ಉಪದೇಶ ಪ್ರವಚನ ಕೊಡಬೇಕು, ದರ್ಶನ ಭಾಗ್ಯ ಮತ್ತೆ ಮತ್ತೆ ಸಿಗಬೇಕನ್ನುವಂಥ ಆ ಭಕ್ತರ ಭಾವ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ, ನನ್ನ ದೇವರನ್ನು ಉಳಿಸು ದೇವರು ಅಂತ, ನನ್ನ ದೇವರನ್ನು ಮತ್ತೆ ಚೇತರಿಸಿಕೊಳ್ಳುವ ಹಾಗೆ ಮಾಡು ದೇವರು ಅಂತ. ಹೀಗಾಗಿ ಮುಗ್ಧ ಭಕ್ತರನ್ನು ಯಾರನ್ನೂ ತಡೆಹಿಡಿಯೋಕ್ಕಾಗಲ್ಲ. ಈ ಒಂದಿಷ್ಟು ಊಹಾಪೋಹಗಳು ಇತ್ತೀಚೆಗೆ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹರಿದಾಡಿದ್ದು ನಿಜ. ಆದರೆ ವಾಸ್ತವವಾಗಿ ಶ್ರೀಗಳಿಗೆ ಈಗ ವಯಸ್ಸು ಅಂದಾಜು 80. 80 ಸಮೀಪದಲ್ಲಿರ್ತಕ್ಕಂಥ ವ್ಯಕ್ತಿ ಅಥವಾ ಹಿರಿಯ ಜೀವ, ಒಬ್ಬ ಯೋಗಿ ಸನ್ಯಾಸಿ, ಇವರಿಗೆ 80 ವಯಸ್ಸು, ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು, ಇದು ಸಹಜ. ಇದು ಆತಂಕ ಪಡುವಂಥ ವಿಷಯ ಏನಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ಮಹಾತ್ಮರಿಗೂ ಕೂಡ ಆರೋಗ್ಯ ತಪ್ಪಿದ್ದು ನಾವು ಕೇಳಿದ್ದೇವೆ. ಭಾಳಷ್ಟು ಮಹಾತ್ಮರನ್ನು ನಾವು ನೋಡಿದ್ದೀವಿ. ಬತ್ನಾಳ ಶ್ರೀಗಳಾಗಿರಲಿ, ರಾಮಕೃಷ್ಣ ಪರಮಹಂಸರಂಥ ಯೋಗಿಗಳಾಗಿರಲಿ, ಎಲ್ಲರಿಗೂ ಇದು ಯಾರಿಗೂ ತಪ್ಪಿದ್ದಲ್ಲ. ಹಾಗೆಯೇ ನಮ್ಮ ವಿಜಯಪುರದ ನಡೆದಾಡುವ ದೇವರಂತೆ ಇರುವಂಥ ಶ್ರೀಗಳಿಗೂ ಆರೋಗ್ಯದಲ್ಲೂ ಕೂಡ ಇತ್ತೀಚೆಗೆ ಒಮ್ಮೆ ಅವರು ಕಾಲು ಜಾರಿ ಬಿದ್ದಿದ್ದರು, ಒಂದಿಷ್ಟು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದರು ಅಥವಾ ನೋವಾಗಿತ್ತು. ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಎಷ್ಟೇ ಕಾಳಜಿ ಅಂದರೂ ಸಹಿತ ಉಳಿದವರು ಹಾಗೆ ಶ್ರೀಗಳು ತಮ್ಮ ಆರೋಗ್ಯದ ಕುರಿತು ಅಷ್ಟೊಂದು ತುಂಬ ಸೂಕ್ಷ್ಮವಾಗಿ ನೋಡಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಉಳಿದ 80 ವಯಸ್ಸಿನ ಯೋಗಿಗಳು ಅಥವಾ ಸ್ವಾಮೀಜಿಗಳನ್ನು ನೋಡಿದಾಗ, ಯಾಕಂದರೆ ಇವರು ಯಾವತ್ತೂ ಆಪಲ್ಲು ಕಾಜು ಬಾದಾಮಿ ಹಾಲು ಕುಡಿದು ತಮ್ಮ ಆರೋಗ್ಯ ಹೀಗೇ ಇರಬೇಕು ಅಂತ ಅಂದುಕೊಂಡವರಲ್ಲ. ಅವರು ಶಿಸ್ತಿಗೆ ಸಮಯಕ್ಕೆ ತುಂಬ ಗೌರವ ಕೊಟ್ಟವರು. ಹೀಗಾಗಿ ಪ್ರತಿನಿತ್ಯದ ಆ ಕೆಲಸಗಳು, ಅವ್ರದೇ ಆದಂಥ ಒಂದು ಕಾಯಕ ಏನಿತ್ತಲ್ಲ, ಅದರ ತಕ್ಕಂತೆಯೇ ನಡೆದು ಇವತ್ತು ಅವರ ಆರೋಗ್ಯ ಒಂದಿಷ್ಟು ಏರುಪೇರು ಮಾಡಿಕೊಂಡಿದ್ದಾರೆ. ಭಕ್ತರು ಈ ಸುದ್ದಿ ಕೇಳಿದ ತಕ್ಷಣ ಆಗಲೇ ಹೇಳಿದ ಹಾಗೆ ಫೇಸ್ಬುಕ್ಕು ವಾಟ್ಸ್ಬುಕ್ಕಲ್ಲಿ ಏನೋ ಬಂತು ಅಂತ ತಿಳ್ಕೊಂಡು, ವಾಟ್ಸಪ್ಪಲ್ಲಿ ಬಂತು ಅಂತ ತಿಳ್ಕೊಂಡು ತುಂಬ ಜನರು ಗೊಂದಲಕ್ಕೊಳಗಾಗಿದ್ದಾರೆ. ಆದರೆ ವಾಸ್ತವವಾಗಿ ಹಾಗೇನೂ ಇಲ್ಲ. ವಯೋಸಹಜ ಆರೋಗ್ಯದಲ್ಲಿ ಏರುಪೇರು ಅನ್ನೋದನ್ನು ಬಿಟ್ಟರೆ ಅವರ ಆರೋಗ್ಯದಲ್ಲಿ ಅಂಥ ಮತ್ಯಾವ ಬದಲಾವಣೆಗಳು ಇಲ್ಲ. ಅವರು ನಿಶಕ್ತರಾಗಿದ್ದಾರೆ. ಯಾಕಂದರೆ ನಮ್ಮ ಥರ ಏನು ಊಟ ಮಾಡಲ್ಲ ಅವರು, ನಮ್ಮ ಥರ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಸ್ಪತ್ರೆಗೆ ಓಡುವವರಲ್ಲ, ಡಾಕ್ಟರ್ನ ತಮ್ಮ ದೇಹ ಒಪ್ಪಿಸೋರಲ್ಲ ಅವರು, ಇದು ಯಾವುದೋ ಒಂದು ಚಿಕಿತ್ಸೆಗೆ ಒಳಗಾದವರಲ್ಲ. ಅದು ಪ್ರಕೃತಿ ದತ್ತವಾಗಿ ಮತ್ತೆ ಸಹಜ ರೂಪಕ್ಕೆ ಬರ್ತದೆ ಬಿಡ್ರಿ ಅಂತ ತಿಳ್ಕೊಂಡೆ ಮೊದಲಿಂದಲೂ ಕೂಡ ಅವರು ಪ್ರಕೃತಿಯ ಮೇಲೆ ಅಷ್ಟೊಂದು ನಂಬಿಕೆ. ಹೀಗಾಗಿ ಶ್ರೀಗಳು ಇಂದು ತಮ್ಮ ದರ್ಶನವನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಮಾತನಾಡಿದ್ದಾರೆ ಮೇಲುದುನಿಯಲ್ಲಿ. ಶ್ರೀಗಳಿಗೆ ಇವತ್ತಿಗೂ ಕೂಡ ಭಕ್ತರು ಕುರಿತೇ ಕಾಳಜಿ. ಯಾಕಂದರೆ ಅಲ್ಲಿ 5,000 7,000 ಜನ ಆಶ್ರಮಕ್ಕೆ ಬಂದರೆ ಆಶ್ರಮದ ಆಡಳಿತ ಮಂಡಳಿ ಅಥವಾ ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಗುರುಗಳು ಅಥವಾ ಅಲ್ಲೇ ಓಡಾಡ್ತಕ್ಕಂಥ ಎಲ್ಲ ಯುವಕರು ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟಂತೆ ಆಗ್ತದೆ ಅನ್ನುವಂಥ ಮನೋಭಾವ ಭಕ್ತರಲ್ಲಿರಬೇಕು. ಯಾಕಂದರೆ ಸಹಜ, ನೀವು ಹೋಗೋದು ದೌಡಾಯಿಸಿ ಹೋಗುವುದು ಆಶ್ರಮಕ್ಕೆ,
ನಮ್ಮಪ್ಪನ ನಾನು ನೋಡಬೇಕು ಅನ್ನುವಂಥ ಭಾವ ಇಟ್ಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ಹಿರಿಯ ಜೀವಿಗಳು ಓಡಾಡಿಕೊಂಡು ಓಡಾಡಿಕೊಂಡು ಬರ್ತಾ ಇದ್ದೀರಿ. ಅಷ್ಟೇ ಕೂಡ ಸ್ವಲ್ಪ ನಾವು ಒಂದು ಜಾಗೃತಿಯನ್ನು ವಹಿಸ್ಕೋಬೇಕು. ಯಾಕಂದರೆ ನಾವು ಭಾಳ ಸಂದಿಗ್ಧ ಸ್ಥಿತಿಯಲ್ಲಿದ್ದೀವಿ. ಯಾಕಂದರೆ ಕ್ರೂರಿ ಕೊರೋನಾ ಮತ್ತೆ ಲಗ್ಗೆ ಇಡ್ತಾ ಇದೆ. ಅದು ಎರಡು ಸಾರಿ ಬಂದು ಹೋಗಿದೆ. ಆದರೂ ಕೂಡ ಕೆಲವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ನೋರ ರೀತಿ ನಾವು ನಡೆದುಕೊಳ್ತಾ ಇದ್ದೀವಿ. ಯಾಕಂದರೆ ಮಾಸ್ಕ್ ಆಗಲಿ ಸ್ಯಾನಿಟೈಸರ್ ಆಗಲಿ ಅದು ನಮ್ಮ ಆರೋಗ್ಯದ ಶಿಸ್ತು ಒಂದಿಷ್ಟು ಸ್ವಚ್ಛತೆ ಕಡೆ ಗಮನ ನಮ್ಮದು ಇನ್ನೂ ಆಗಿಲ್ಲ, ಅಷ್ಟು ಪರಿಪೂರ್ಣವಾಗಿ ಆಗಿಲ್ಲ. ಶ್ರೀಗಳ ಆರೋಗ್ಯ ಚೆನ್ನಾಗೇ ಇದೆ ಹಾಗಂತ ತಿಳ್ಕೊಂಡು ಅಲ್ಲಿ ಜಾತ್ರೆ ಥರ ಎಲ್ಲರೂ ಒತ್ತಟ್ಟಿಗೆ ಸೇರೋದು ಅದು ಕೊರೋನಾಗೆ ಮತ್ತೆ ನಾವು ಆ ಹೊನ್ನ ಕೊಟ್ಟಂಗೆ ಆಗ್ತದೇನೋ ಅನ್ನುವಂಥ ನನ್ನ ಭಾವನೆ. ದಯವಿಟ್ಟು ಹಾಗಾಗದೇ ಇರಲಿ. ಭಕ್ತರು ಗುರುದರ್ಶನ ಬಹಳ ದುರ್ಲಭ ಗೊತ್ತು. ಅವರು ಇದ್ದ ದಿನಮಾನಗಳಲ್ಲಿ ನಾವು ಇದ್ದೇವೆ ಅನ್ನೋದೇ ದೊಡ್ಡ ವಿಷಯ. ಈ ಮುಂಚೆ ನಾನು ಹೇಳಿದ್ದೆ ವಿಜಯಪುರ ಹೇಗೆ ಬರ್ತದೆ ಅಂತಂದರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ವಿಜಯಪುರ ಅಂತ ಬರ್ತದೆ. ಕೇವಲ ಗುಳುಮಠಕ್ಕಲ್ಲ ಪ್ರಸಿದ್ಧ ವಿಜಯಪುರ, ಜ್ಞಾನ ಗುಮ್ಮಠಕ್ಕೂ ಪ್ರಸಿದ್ಧವಾಗಿರುವಂಥ ವಿಜಯಪುರ. ಜ್ಞಾನದ ಭಂಡಾರ ಶ್ರೀಗಳು. ಶ್ರೀಗಳು ಯಾವುದೇ ಜಾತಿ ಧರ್ಮ ಒಂದೇ ವಿಷಯದ ಮೇಲೆ ಮಾತನಾಡಿದವರಲ್ಲ. ಎಲ್ಲ ವಿಷಯಗಳು ಬೇಕು, ಎಲ್ಲವೂ ಜ್ಞಾನ ನಮ್ಮಲ್ಲಿ ಹರಿದಾಡಬೇಕನ್ನುವಂಥ ಮನೋಭಾವ ಇಟ್ಕೊಂಡವರು. ನಮ್ಮ ಭಾರತೀಯ ಸಂಸ್ಕೃತಿಯಾಗಿರಲಿ, ಸನಾತನ ಧರ್ಮದ ಸಂಗತಿಗಳಾಗಿರಲಿ ಅಥವಾ ಪಾಶ್ಚಾತ್ಯ ಸಂಗತಿಗಳಾಗಿರಲಿ, ಅಲ್ಲಿಯ ತತ್ವಜ್ಞಾನ, ಅಲ್ಲಿಯ ಜ್ಞಾನ ಪಸರಿಸುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅವರ ಗುರುಗಳು ಮಲ್ಲಿಕಾರ್ಜುನ ಶ್ರೀಗಳು ಇದೇ ಕೆಲಸ ಮಾಡಿದ್ದು. ಅವರಿಗೂ ಕೂಡ ಮೂರ್ನಾಲ್ಕು ಭಾಷೆಯಲ್ಲಿ ಪ್ರವಚನ ನೀಡ್ತಾ ಇದ್ದರಂತೆ. ಇವತ್ತು ಶ್ರೀಗಳು ಐದು ಭಾಷೆಯಲ್ಲಿ ಪ್ರವಚನ ನೀಡಿದ್ದಾರೆ, ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರು ಮಾತನಾಡಿದ್ದೇ ಒಂದು ಕೃತಿಯಾಗಿದೆ. ಹೀಗಾಗಿ ಜಗತ್ತಿನ ಪ್ರತಿಯೊಬ್ಬರೂ ಕೂಡ ಶ್ರೀಗಳನ್ನು ತುಂಬ ಗೌರವದಿಂದ ಕಾಣ್ತಾರೆ. ಹೇಗೆ ಶರಣರು ಹೇಳಿದ್ರಲ್ಲ ಬ್ರಹ್ಮ ಪೊದಿಯನ್ನೊಲ್ಲಿ ಅಂತ ಹೇಳ್ಕೊಂಡು, ಅಂಥ ಶರಣರ ತತ್ವದ ಅಡಿಯಲ್ಲಿ ನಡೆದಂಥ ನಮ್ಮ ಸಂತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಷ್ಟೇ ಪ್ರಶಸ್ತಿಗಳು ಬಂದರೂ ಕೂಡ ತುಂಬ ನಯವಾಗಿ ವಿನಂತಿಪೂರ್ವಕವಾಗಿ ಅದನ್ನು ಪಕ್ಕಕ್ಕೆ ಸರಿಸಿದ್ದಾರೆ. ಯಾಕಂದರೆ ನಾವೇ ಕರೆದಿದ್ದೀವಿ ಅಲ್ಲ ನಡೆದಾಡುವ ದೇವರು ಅಂಥೇಳಿ. ಅಂಥ ದೇವರು ಅವರ ಆರೋಗ್ಯ ಇನ್ನೂ ಚೇತರಿಸ್ಕೊಳ್ಳಲಿ, ಅವರ ಆರೋಗ್ಯ ಪೂರ್ಣವಾಗಿ ಮತ್ತೆ ನಮ್ಮ ಮುಂದೆ ಮತ್ತೆ ಬರಲಿ, ಮತ್ತೆ ಮಾತನಾಡಲಿ, ಅವರ ಜ್ಞಾನವನ್ನು ನಾವು ಮತ್ತೆ ಕೇಳುವಂತಾಗಲಿ, ನಮ್ಮ ಯುವಕರು ನಮ್ಮ ಮಕ್ಕಳು ಅವರ ದರ್ಶನ ಭಾಗ್ಯ ಪಡೆಯುವಂಥದ್ದಾಗಲಿ. ಯಾಕಂದರೆ ಮಹಾತ್ಮರ ಸಾಲಿನಲ್ಲಿ ಬರತಕ್ಕಂಥ ನಮ್ಮ ಶ್ರೀಗಳು ಅವರು ಆರೋಗ್ಯವಾಗಿದ್ದಾರೆ. ಅವರ ಕುರಿತು ಯಾವುದೇ ತಪ್ಪು ಮಾಹಿತಿ ತಪ್ಪು ಸಂದೇಶಗಳನ್ನು ನೀಡಿ ಎಲ್ಲರೂ ಸೇರಿ ಬರುವಂಥದ್ದಿದೆಯಲ್ಲ, ಸಾವಿರಾರು ಜನರು ಬರುವಂಥದ್ದಿದೆಯಲ್ಲ, ಅದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಸರಿ ಕಾಣ್ತಾ ಇಲ್ಲ. ಯಾಕಂದರೆ ಆಶ್ರಮದಲ್ಲಿ ಬಂದವರಿಗೆ ಅವರು ಹಾಗೆ ಕಳಿಸೋದಿಲ್ಲ, ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಎಲ್ಲರೂ ಪ್ರಸಾದ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲ, ಪ್ರಸಾದಕ್ಕಾಗಿ ನಾವಲ್ಲಿ ಬಂದಿರೋದಿಲ್ಲ, ದೇವ ಗುರು ದರ್ಶನಕ್ಕಾಗಿ ಬಂದಿರ್ತೀವಿ. ಆದರೆ ಅವರೆಲ್ಲವೂ ನೋಡಬೇಕಾಗ್ತದೆ ತುಂಬ. ಭಕ್ತರ ಏನು ಅವರಿಗೆ ತೊಂದರೆ ಆಗಬಾರ್ದು, ನೀರು ನೆರಳು ಎಲ್ಲವೂ ಅಂಥದ್ರಲ್ಲಿ ಮತ್ತು ವಿ ಐ ಪಿಗಳು ಬರ್ತಾ ಇದ್ದಾರೆ. ಪೊಲೀಸರಿಗೆ ತೊಂದರೆ, ಸಾರ್ವಜನಿಕರಿಗೆ ತೊಂದರೆ, ಇದೆಲ್ಲ ಆಗಬಾರ್ದು. ನಾವು ಪ್ರಾರ್ಥಿಸೋಣ, ಯಾಕಂದರೆ ಪ್ರಾರ್ಥನೆಗೆ ಆ ಶಕ್ತಿ ಇದೆ. ಭಕ್ತರ ಪ್ರಾರ್ಥನೆ ದೇವರು ಕೇಳೇ ಕೇಳ್ತಾನೆ. ನಾವು ಯಾರಿಗೋಸ್ಕರ ಕೇಳ್ತಾ ಇದ್ದೀವಿ? ನನ್ನ ದೇವರು ಆರೋಗ್ಯವಾಗಿರಲಿ ಚೇತರಿಸ್ಕೊಳ್ಳಲಿ ಅನ್ನುವಂಥ ಮನೋಭಾವನ ಇಟ್ಕೊಂಡು ಭಕ್ತರು ಕೊರೋನಾದ ಈ ಸಂದರ್ಭದಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಬೇಕು. ಅಷ್ಟೇ ಶ್ರೀಗಳ ಆರೋಗ್ಯವಾಗಿದ್ದಾರೆ, ಅವರು ಆರೋಗ್ಯವಾಗಿ ಮತ್ತೆ ನಾವು ಅವರನ್ನು ನೋಡಬೇಕು ಅನ್ನುವಂಥ ಮನೋಭಾವನ ಇಟ್ಕೊಂಡು ಎಲ್ಲ ಭಕ್ತಾದಿಗಳು, ಎಲ್ಲ ಸಾರ್ವಜನಿಕರು, ಎಲ್ಲ ನಾಗರಿಕರು, ನಾಡಿನ ಎಲ್ಲ ಹಿರಿಯರು, ಯಾರು ನಾವು ವಿ ಐ ಪಿ ಅಂತ ಕರಿತಿದ್ದೀವೋ ಅವರು ಕೂಡ ಸುಮ್ಮನೆ ಬಂದು ಇಲ್ಲಿ ತೊಂದರೆ ಕೊಡುವ ಬದಲಾಗಿ ಏನಿದೆ ವಿಷಯ ಅನ್ನೋದನ್ನು ಮಾಧ್ಯಮದ ಮೂಲಕ ಅಥವಾ ಇನ್ಯಾರದ ಮೂಲಕ ತಿಳ್ಕೊಂಡು ಅಲ್ಲೇ ಇದ್ದರೆ ಹಾರೈಸ್ಕೊಂಡಿದ್ರೆ ಇದು ಬಹಳ ಉಪಕಾರ ಆಗ್ತ ಅನ್ನುವಂಥ ಮಾತನ್ನು ಗಡಿನಾಡ ಕ್ರಾಂತಿ ತಮ್ಮನ್ನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೆ. ಭಕ್ತರೇ ನಮಸ್ಕಾರ.